ಚುನಾವಣೆ ಯಾವಾಗ ಸರ್ಕಾರ ಆದೇಶ ಮಾಡ್ತಾರೋ ಅದಕ್ಕೆ ನಾವು ಬದ್ಧರಾಗಿದ್ದೇವೆ. ನಮ್ಗೇನಪ್ಪ ಅಂದ್ರೆ ಸಾಮಾಜಿಕ ನ್ಯಾಯ. ಈಗೇನು ಸುಪ್ರೀಂ ಕೋರ್ಟ್ ಮೊನ್ನೆ ಕಮಿಟಿ ಮಾಡಿದ್ದಾರೆ, ಕೂಡಲೇ ಟೈಮ್ ಲೈನ್ ಫಿಕ್ಸ್ ಮಾಡಿಬಿಟ್ಟು ರಿಸರ್ವೇಷನ್ನ ಫೈನಲೈಸ್ ಮಾಡಿ ಎಲೆಕ್ಷನ್ ಮಾಡಿ ಅಷ್ಟೇ. ನೋಡಪ್ಪ, ನಾನು ಐ ಡೋಂಟ್ ವಾಂಟ್ ಟು ಕಮೆಂಟ್ ಆನ್ ಎನಿಥಿಂಗ್. ನಿನ್ನೆ ನೀವು ಮಾಧ್ಯಮದವರು ಕೇಳಿದ್ರಿ ಈ ತರ ಬಂದಿದ್ರಂತೆ, ನಿಮ್ಗೇನೋ ಗೊತ್ತಾಯ್ತು ಅಂತಪ್ಪ, ಏನೋ ಬಂದಿರ್ಬೋದಪ್ಪ ಅವ್ರ ಸ್ವಂತ ಕೆಲಸಕ್ಕೆ ಏನೋ ಪ್ರೊಟೆಕ್ಷನ್ ಬಂದಿರ್ಬೋದು ಅಂತ ಹೇಳಿದ್ದೀನಿ. ಅಷ್ಟು ಬಿಟ್ಟರೆ ಮಿಕ್ಕಿದೇನು ನನಗೆ ಗೊತ್ತಿಲ್ಲ. ಐ ಡೋಂಟ್ ನೋ, ಐ ಸೇ ಮೀಡಿಯಾ ನಿಮಗೆ ನಿಮ್ ಕ್ವಶನ್ ಗೆ ನಾವು ಉತ್ತರ ಕೊಟ್ಟಿದ್ದೀನಿ. ನನಗೆ ಕೇಳಿದವ್ರು ನೀವು, ನನಗೆ ಅಲ್ಲ ನೀವು ಕೇಳಿದವರು ನನಗೆ ಭೇಟಿ ಮಾಡ್ತಾವ್ರೆ ಮಾಡಿದ್ದಾರೆ ಅಂತ ಹೇಳಿದವ್ರು ಹಿಂಗೆ ಭೇಟಿ ಆಗಿದೆ ಅಂತ ಹೇಳಿದ್ರಿ ನೀವು, ಮಾಡಿರ್ಬೋದಪ್ಪ ಅಂತ ಹೇಳಿದೆ. ನನ್ನ ಮನೆಗೂ ಎಷ್ಟೋ ಜನ ಬಂದಿದ್ರಲ್ಲ. ಹಾಗಾದ್ರೆ ಕಾಂಗ್ರೆಸ್ ಮಾಡ್ತಾ ಇರುವಂತ ಹೋರಾಟದ ವಿರುದ್ಧವಾಗಿ ಅಶ್ವಥ್ ನಾರಾಯಣ ಅವರಿಗೆ ಎಂಬಿ ಪಾಟೀಲ್ ರಕ್ಷಣೆ ಕೊಡುವಷ್ಟು ಸಮರ್ಥರಿದ್ದಾರ? ಯಾರ ರಕ್ಷಣೆ ಯಾಕೆ ಚರ್ಚೆ ಬಿಡಿ ಅದನ್ನು. ಲೆಟ್ ಅಸ್ ಟೇಕ್ ದಿಸ್ ಇಂಪಾರ್ಟೆಂಟ್ ಇಶ್ಯೂ. 24% ಜನರ 24% ಜನರ ರಕ್ಷಣೆಗೋಸ್ಕರ ಇರುವಂತ ಒಬ್ಬ ಅಧಿಕಾರಿ ಮಾಡ್ತಾ ಇದ್ದಂತ ಅಧಿಕಾರಿ ಬೇರೆಯವರ ಹಕ್ಕನ್ನ ಕಿತ್ಕೊಳ್ತಾ ಇರೋದು ಸಾಮಾಜಿಕ ನ್ಯಾಯದ ಬಗ್ಗೆ ನಮ್ಮ ಪಕ್ಷ ನಿಲುವು. ಆ ಹಕ್ಕನ್ನ ಕಿತ್ಕೊಳ್ತಾ ಇರೋದ್ರ ವಿರುದ್ಧ ಇವತ್ತು ಏನು ಷಡ್ಯಂತ್ರ ಅಧಿಕಾರಿಗಳನ್ನ ಶಿಫ್ಟ್ ಮಾಡಿ ಆಗಿದೆ, ಅದ್ರ ಬಗ್ಗೆ ನಾವು ಚರ್ಚೆ ಮಾಡೋಣ. ವೈಯಕ್ತಿಕವಾದ ಅನಿಸಿಕೆಗಳು, ನಾವು ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥದ್ದು, ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಇಟ್ಕೊಂಡಿರ್ತಕ್ಕಂಥವ್ರು, ನಮ್ಮ ಪಕ್ಷದಲ್ಲಿ ಏನ್ ಸಂಪ್ರದಾಯ ಇದೆ ಅಂತ ಎರಡೂ ಸಹ ಗೊತ್ತಿದೆ. ಗೆದ್ದಿರ್ತಕ್ಕಂಥ ಶಾಸಕರು ಅವರ ಅಭಿಪ್ರಾಯವನ್ನ ನಮ್ಮ ಉಸ್ತುವಾರಿಗಳು ಯಾರು ಬರ್ತಾರೆ ಅವ್ರು ತಿಳಿಸ್ತಾರೆ. ಏನ್ ಹೈಕಮಾಂಡ್ ತೀರ್ಮಾನ ತೆಗೆದುಕೊಳ್ತದೆ ಅಂತಿಮವಾದ ತೀರ್ಮಾನ ಸಂಪೂರ್ಣ ಮಾಡ್ಬಿಟ್ಟಿದ್ದೀವಿ. ಒಂದ್ ನಿಮಿಷ ಕೂಡ ಏನು ತೊಂದರೆ ಇಲ್ಲ. ಅವ್ರು ಹೇಳಿರೋದ್ರಲ್ಲಿ